ಗಾಯ್ಸ್ ಜೋಡ್ ಸಾಬ್ ಹಾಯ್ ಹಲೋ ನಮಸ್ಕಾರ ನಾನು ನಾವು ನಾವೂ ರಕ್ಷಣಾ ತಂತ್ರಜ್ಞಾನದ ಕುರಿತಾಗಿ ನೋಡೋಣ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಈಗಾಗಲೇ ಮೊದಲನೇ ವಿಡಿಯೋಲಿ ನಾನು ಸಂಪೂರ್ಣ ಸಿಲೆಬಸನ್ನು ನಿಮಗೆ ಕೊಟ್ಟಿದ್ದೆ ಸಂಪೂರ್ಣ ಪಠ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಅದೇ ರೀತಿ ಇವತ್ತು ನಾವು ವಿಜ್ಞಾನ ತಂತ್ರಜ್ಞಾನದ ಮೊದಲ ಪಾಠ ರಕ್ಷಣಾ ಶುರು ಮಾಡೋಣ ಇದು ಭಾಗ ಒಂದಾಗಿರ್ತದೆ ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಪಾಠಗಳ ಕುರಿತಾಗಿ ಕೂಡ ನೋಡ್ಕೊತ ಹೋಗೋಣ ಓಕೆ ಲೆಟ್ಸ್ ಸ್ಟಾರ್ಟ್ ಓಕೆ ಅಕಾಡೆಮಿ ಭಾರತದ ಅತ್ಯಂತ ದೊಡ್ಡ ಕಲಿಕಾ ವೇದಿಕೆ ಇದರಲ್ಲಿ ಭಾರತದ ಟಾಪ್ ಶಿಕ್ಷಣ ತಜ್ಞರು ನಿಮಗೆ ಮಾಹಿತಿಯನ್ನು ನೀಡ್ತಾರೆ ದೆಹಲಿ ಮತ್ತು ಹೈದರಾಬಾದ್ ರೀತಿಯಲ್ಲಿ ಶಿಕ್ಷಣ ಇರ್ತದೆ ಮೂವತ್ತೆರಡಕ್ಕಿಂತ ಹೆಚ್ಚು ಜನ ಎಜುಕೇಟರ್ಸ್ ಟಾಪ್ ಎಜುಕೇಟರ್ಸ್ ನಿಮಗೆ ಇಲ್ಲಿ ಶಿಕ್ಷಣವನ್ನು ನೀಡ್ತಾರೆ ಓಕೆ ಇಲ್ಲಿ ನೀವು ಕೆ ಪಿ ಎಸ್ ಸಿ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಕೆ ಎ ಎಸ್ ಎಕ್ಸಾಮ್ ಕರ್ನಾಟಕ ಪೊಲೀಸ್ ಎಕ್ಸಾಮ್ ಎಫ್ ಡಿ ಎಸ್ ಡಿ ಎ ಪಿ ಒ ಆ್ಯಂಡ್ ಮೆನಿಮೋರ್ ಅದರ್ ಎಕ್ಸಾಮ್ಸ್ ಬಗ್ಗೆ ನೀವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಓಕೆ ಅದಕ್ಕಾಗಿ ಇಲ್ಲಿ ನೋಡಿರಿ ಭಾರತದ ಟಾಪ್ ಎಜುಕೇಟರ್ಸ್ ನಿಮಗೆ ಟೀಚ್ ಮಾಡ್ತಾರೆ ಇಲ್ಲಿ ಐ ಎ ಎಸ್ ಮತ್ತು ಕೆ ಎಸ್ ಸಿ ಕೊಟ್ಟು ಬಂದಿರತಕ್ಕಂಥ ಶಿಕ್ಷಕರು ನಿಮಗೆ ಟೀಚ್ ಮಾಡ್ತಾರೆ ಆಮೇಲೆ ಕೆ ಎ ಎಸ್ ಟಾಪರ್ಸ್ ಅವರು ಕೂಡ ನಿಮಗೆ ಇಲ್ಲಿ ಮೋಟಿವೇಶನ್ ಮಾಡ್ತಾರೆ ಆಮೇಲೆ ಯಾರು ಒಂದು ವಿಷಯಗಳಲ್ಲಿ ಪರಿಣಿತಿಯನ್ನು ಪಡೆದಿರ್ತಾರೋ ಅಂಥ ಟಾಪ್ ಶಿಕ್ಷಣ ತಜ್ಞರು ನಿಮಗೆ ಇಲ್ಲಿ ಮಾಹಿತಿಯನ್ನು ನೀಡ್ತಾರೆ ಇದರ ಸದುಪಾಯನ ಪಡ್ಕೊಳ್ಬೋದು ಇಲ್ಲಿ ನೀವು ಸಬ್ಸ್ಕ್ರಿಪ್ಷನ್ನ ಪಡ್ಕೊಳ್ಬೇಕಾದ್ರೆ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಇದೆ ಓಕೆ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ನೀವು ಪ್ಲೇಸ್ಟೋರ್ನಲ್ಲಿ ಹೋದರೆ ನಿಮಗೆ ಇಲ್ಲಿ ಲರ್ನಿಂಗ್ ಆ್ಯಪ್ ಸಿಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರಿಪ್ಷನ್ ಪಡ್ಕೋಬೋದು ನೀವು ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಿದ್ದರೆ ಆದರೆ ಅನ್ನ ಅಕಡೆಮಿನಲ್ಲಿ ನೀವು ಇಲ್ಲಿ ಮನೆಯಿಂದ ಕಲಿಬೋದು ಸ್ಟಡಿ ಫ್ರಮ್ ಹೋಮ್ ನೀವು ಪರ್ ಡೇ ಹದಿನೆಂಟು ರೂಪಾಯಿಗಳನ್ನು ಖರ್ಚು ಮಾಡೋದರಿಂದ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳನ್ನು ನೀವು ಅರ್ತುಕೊಳ್ಬೋದು ಆಮೇಲೆ ಲೈವ್ ಕ್ಲಾಸಸ್ ಇರ್ತವೆ ಅಲ್ಲಿ ನೀವು ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು ನಮ್ಮ ಎಜುಕೇಟರ್ಸ್ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಆ ಶಿಕ್ಷಣ ತಜ್ಞರು ನಿಮಗೆ ಏನು ವಿಚಾರಗಳು ಬೇಕೋ ಆ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಲೈವ್ ಆಗಿ ಡೌಟ್ ಡೆಮಾಲಿಶಿಂಗ್ ಸೆಷನ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇರುತ್ತೆ ಆಮೇಲೆ ಕೆಲವೊಂದು ಸ್ಟ್ರಕ್ಚರ್ಡ್ ಕ್ಲಾಸ್ ಇರ್ತವೆ ಕೆಲವೊಂದು ಫ್ರೀ ಕ್ಲಾಸಸ್ ಇರ್ತವೆ ಅದಕ್ಕಾಗಿ ಫ್ರೀ ಕ್ಲಾಸಸ್ನ ನೀವು ಡೈಲಿ ವಾಚ್ ಮಾಡ್ಬೋದು ಈಗ ನಾನು ಏನೇ ಮಾಡ್ತಿದ್ದೀನೋ ಅದೇ ರೀತಿ ನೀವು ಲೈವ್ ಕ್ಲಾಸಸ್ ವಾಚ್ ಮಾಡ್ಬೋದು ಆಮೇಲೆ ಸ್ಟ್ರಕ್ಚರ್ಡ್ ಕ್ಲಾಸ್ ಏನು ನಿಮಗೆ ದೊಡ್ಡ ದೊಡ್ಡ ಕೋರ್ಸ್ಗಳಿಗೆ ಏನು ಬೇಕೋ ಅದು ಸ್ವಲ್ಪ ಫೀಸ್ ಆಗುತ್ತೆ ಆ ಫೀಸನ್ನು ನೀವು ಇ ಎಮ್ ಐ ಪೇಮೆಂಟ್ ಕೂಡ ಮಾಡ್ಬೋದು ಓಕೆ ಇಲ್ಲಿ ಪರ್ ಮಂತ್ ಒಂದು ಸಾವಿರದ ಒಂದು ನೂರ ಅರವತ್ತೆರಡರದ್ದು ಒಂದು ಕೋರ್ಸ್ ಇದೆ ಮೂರು ತಿಂಗಳಿಗೆ ಆಮೇಲೆ ಆರು ತಿಂಗಳದು ಪರ್ ಮಂತ್ ನೈನ್ ತರ್ಟಿ ತ್ರೀ ಇದೆ ಆಮೇಲೆ ಒನ್ ಮಂತ್ಗೆ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಪರ್ ಮಂತ್ ಇದು ಕೂಡ ಇದೆ ಆಮೇಲೆ ಪರ್ ಮಂತ್ ಐದುನೂರ ಎಂಬತ್ತ್ಮೂರು ರೂಪಾಯಿ ಅಂದರೆ ಹನ್ನೆರಡು ತಿಂಗಳಿಗೆ ಈ ರೀತಿ ಸಬ್ಸ್ಕ್ರಿಪ್ಷನ್ ಇಡೋ ಇರುತ್ತೆ ನೀವು ಇದರ ಸದುಪಯೋಗ ಪಡ್ಕೊಳ್ಬೋದು ಆಮೇಲೆ ಇಲ್ಲಿ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಬೇಕಾದರೆ ಒಂದು ರೆಫರಲ್ ಕೋಡ್ ಇರುತ್ತೆ ಆ ರೆಫರಲ್ ಕೋಡ್ ಮುಖಾಂತರ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ಇಲ್ಲಿ ನನ್ನ ರೆಫರಲ್ ಕೋಡ್ ಚಿದು ಸರ್ ನೀವು ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಹಾಕ್ಕೊಂಡು ಅಲ್ಲಿ ಹೋದಾಗ ಚಿದು ಸರ್ ಅಂಥೇಳಿ ನೀವು ರೆಫ್ರಲ್ ಕೋಡನ್ನು ಬಳಸಿದ್ರೆ ನಿಮಗೆ ಇಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಇಲ್ಲಿ ನೋಡಿ ಹತ್ತು ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಯಾವುದು ಕೋರ್ಸ್ ಬೇಕೋ ಒಂದು ತಿಂಗಳದು ಬೇಕೋ ಮೂರು ತಿಂಗಳದು ಸಿಕ್ಸ್ ಮಂತ್ ಟ್ವೆಲ್ ಮಂತ್ಸ್ ಟ್ವೆಂಟಿ ಫೋರ್ ಮಂತ್ಸ್ ಹೀಗೆ ಕೋರ್ಸ್ಗಳಿವೆ ನಿಮಗೆ ಯಾವುದು ಬೇಕೋ ಅದನ್ನು ನನ್ನ ರೆಫ್ರಲ್ ಕೋಡನ್ನು ಬಳಸೋದರ ಮುಖಾಂತರ ನೀವು ಪಡೆದುಕೊಳ್ಳಬಹುದು ಓಕೆ ನಾವೀಗ ಕ್ಲಾಸನ್ನು ಶುರು ಮಾಡೋಣ ರಕ್ಷಣಾ ತಂತ್ರಜ್ಞಾನ ಭಾಗ ಒಂದು ಲೆಟ್ಸ್ ಸ್ಟಾರ್ಟ್ ಓಕೆ ಇಲ್ಲಿ ಕ್ಷಿಪಣಿ ತಂತ್ರಜ್ಞಾನ ದಟ್ ಈಸ್ ಅ ಡಿಫೆನ್ಸ್ ಟೆಕ್ನಾಲಜಿ ಏನು ಇಲ್ಲಿ ಡಿಫೆನ್ಸ್ ಟೆಕ್ನಾಲಜಿ ಅನ್ನೋದಕ್ಕಿಂತ ಮುಂಚೆ ತಂತ್ರಜ್ಞಾನ ಎನ್ನುವುದಕ್ಕಿಂತ ಮುಂಚೆ ಕ್ಷಿಪಣಿ ಅಂದರೆ ಏನು ನಮ್ಗೆ ಗೊತ್ತಿರಬೇಕು ಅಂದರೆ ವಾಟ್ ಯು ಮೀನ್ ಬೈ ಮಿಸೈಲ್ ಮಿಸೈಲ್ ಅಂದ್ರೆ ಮುಖ್ಯವಾಗಿ ಬೇಸಿಕ್ ಪಾಯಿಂಟ್ ನಿಮ್ಗೆ ಗೊತ್ತಿರಲಿ ಮಿಸೈಲ್ ಇಸ್ ಅ ಎಕ್ಸ್ಪ್ಲೋಸಿವ್ ಅಂದರೆ ಮಿಸೈಲ್ ಅಂತಂದರೆ ಒಂದು ಸ್ಫೋಟಕ ಕ್ಷಿಪಣಿ ಅಂತಂದರೆ ಒಂದು ಸ್ಕೂ ಸ್ಫೋಟಕ ಆ ಸ್ಫೋಟ ಯಾವ ರೀತಿ ಆಗುತ್ತೆ ಅಂದರೆ ನಿರ್ದೇಶಿತ ಸ್ಫೋಟಕ ಅಂದರು ಅಂದರೆ ಒಂದು ಸ್ಥಳದಿಂದ ನಾವು ಇನ್ನೊಂದು ಸ್ಥಳಕ್ಕೆ ಹಾರಿಬಿಟ್ಟಾಗ ಆ ಸ್ಥಳಕ್ಕೆ ಹೋಗಿಯೇ ಅದು ಡೆಮಾಲಿಷನ್ ಮಾಡಬೇಕು ಓಕೆ ಈಗ ಭಾರತಕ್ಕೂ ಪಾಕಿಸ್ತಾನಕ್ಕೂ ಯುದ್ಧ ನಡೀತೇವೆ ಅಂತ ಅಂದ್ಕೊಡ್ರಿ ಈ ಭಾರತದ ನಾವು ಗಡಿಯಿಂದ ಭಾರತದ ಜಮ್ಮು ಕಾಶ್ಮೀರದ ಗಡಿಯಿಂದ ನಾವು ಹಾರಿಸಿಬಿಟ್ರೆ ಆ ಪಾಕಿಸ್ತಾನದ ಕೆಲವು ಪ್ರದೇಶಗಳಿಗೆ ಯಾವ ಜಾಗದಲ್ಲಿ ಬೆಳಬೇಕು ಅದೇ ಜಾಗಕ್ಕೆ ಹೋಗಿ ಸ್ಫೋಟನ ಆಗ್ತದೆ ಅಂದರೆ ನಿರ್ದೇಶಿತ ಸ್ಫೋಟಕ ಇದು ಅಂದರೆ ನಿರ್ದೇಶಿತ ಕ್ಷಿಪಣಿ ಹೀಗಾಗಿ ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನು ಕೀ ವಹಿಸುವುದು ಯಾವುದು ಅಂತಂದರೆ ಈ ಮಿಸೈಲ್ ಈ ಮಿಸೈಲ್ ಟೆಕ್ನಾಲಜಿ ಬಗ್ಗೆ ಅರಿತುಕೊಳ್ಳೋದು ಅತ್ಯಂತ ಅವಶ್ಯಕ ವಿಚಾರ ಹಾಗಾದರೆ ಮೊಟ್ಟ ಮೊದಲ ಬಾರಿಗೆ ಈ ಮಿಸೈಲನ್ನು ಎಲ್ಲಿ ಬಳಸಲಾಯಿತು ಈ ಮಿಸೈಲನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದೆಲ್ಲಿ ಅಂತಂದರೆ ಎರಡನೇ ಮಹಾಯುದ್ಧದಲ್ಲಿ ನಿಮಗೆ ಗೊತ್ತಿರ್ಬೋದು ಎರಡನೇ ಮಹಾಯುದ್ಧದ ಬಗ್ಗೆ ನಿಮಗೆ ಅರಿವು ಇರ್ತದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಈ ಒಂದು ಎರಡನೇ ಮಹಾಯುದ್ಧ ಜರುಗಿತ್ತು ಓಕೆ ಅದರಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಜರ್ಮನ್ನ ನಾಜಿ ಸೇನೆ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಜರ್ಮನ್ ನಾಜಿ ಸೇನೆ ಹಿಟ್ಲರ್ ಬಗ್ಗೆ ನಿಮಗೆ ಅರಿವಿರ್ತದೆ ಓಕೆ ಜರ್ಮನ್ನ ನಾಜಿ ಸೇನೆ ಕ್ಷಿಪಣಿಗಳನ್ನ ಬಳಸಿತ್ತು ಯಾವುದು ಅಂದ್ರೆ ಒನ್ ಅಂಡ್ ವಿ ಟು ಒನ್ ಅಂಡ್ ವಿ ಟು ಇವು ಜಗತ್ತಿನ ಮೊಟ್ಟ ಮೊದಲ ಕ್ಷಿಪಣಿಗಳು ಅಂಥೇಳಿ ಹೆಸರುವಾಸಿಗಿವೆ ಮೊಟ್ಟ ಮೊದಲನೇದಾಗಿ ಕ್ಷಿಪಣಿಯನ್ನು ಎಲ್ಲಿ ಬಡಿಸು ಅತ್ಯಾಧುನಿಕ ಕ್ಷಿಪಣಿಗಳನ್ನ ಎಲ್ಲಿ ಬಳಸಿರೋದು ಅಂತ ಕೇಳಿದಾಗ ಅದನ್ನು ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿಯ ನಾಜೀಸ್ ಸೇನೆ ಬಳಸಿತ್ತು ಅದರ ಹೆಸರುಗಳು ವಿ ಒನ್ ಆ್ಯಂಡ್ ಪಿ ಟು ಇದನ್ನು ತಯಾರು ಮಾಡಿದವರು ಯಾರು ಅಂತಂದರೆ ಜರ್ಮನಿಯ ವಿಖ್ಯಾತ ವಿಜ್ಞಾನಿ ವರ್ನರ್ ವಾನ್ ಬ್ರೌನ್ ಅವರನ್ನು ಇಡೀ ಜಗತ್ತಿನ ಕ್ಷಿಪಣಿ ಪಿತಾಮಹ ಅಂತ ಕರಿತೀವಿ ವರ್ನರ್ ವಾನ್ ಬ್ರೌನ್ ಅಂತಕ್ಕಂಥವರು ಈ ವಿ ಒನ್ ಆ್ಯಂಡ್ ವಿ ಟು ಅಂತಕ್ಕಂಥ ಕ್ಷಿಪಣಿಗಳನ್ನು ರೆಡಿ ಮಾಡಿದ್ರು ಆಮೇಲೆ ಲೇಟರ್ ಅಂದರೆ ಈ ಎಲ್ಲ ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಕೆಲವೊಂದು ವರ್ಷಗಳಾದ ಮೇಲೆ ಅವರು ಅಮೆರಿಕಕ್ಕೆ ವಲಸೆ ಹೋಗ್ತಾರೆ ವಾರ್ನರ್ ವಾನ್ ಬ್ರೌನ್ ವ ಅಮೆರಿಕಕ್ಕೆ ವಲಸೆ ಹೋಗಿ ಅಲ್ಲಿ ಕೂಡ ಕ್ಷಿಮಿರಿಗಳನ್ನು ತಯಾರು ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ವಿಚಾರಗಳನ್ನು ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ಹೇಳ್ತೀನಿ ಓಕೆ ಇದು ನಿಮಗೆ ಗೊತ್ತಿರಲಿ ಕ್ಷಿಪಣಿ ಅಂತಂದರೆ ಒಂದು ಸ್ಫೋಟಕ ಇದೊಂದು ನಿರ್ದಿಷ್ಟ ಸ್ಫೋಟಕ ನಾವು ಒಂದು ನಿರ್ದಿಷ್ಟ ಸ್ಥಳವನ್ನು ಆಯ್ಕೆ ಮಾಡಿ ಹಾರಿಬಿಟ್ಟಾಗ ಆ ಜಾಗಕ್ಕೆ ಸಪೋರ್ಟ್ ಆಗ್ತದೆ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅದೇ ರೀತಿ ಮೊಟ್ಟ ಮೊದಲ ಕ್ಷಿಪಣಿ ಬಳಕೆಯಾಗಿದ್ದು ಎರಡನೇ ಮಹಾಯುದ್ಧದಲ್ಲಿ ಅದು ಜರ್ಮನ್ ದೇಶದ ನಾಜಿ ಅದನ್ನು ಬಳಸಿತ್ತು ಅದರ ಹೆಸರುಗಳು ವಿ ಒನ್ ಆ್ಯಂಡ್ ವಿ ಟು ಓಕೆ ಹಾಗಾದರೆ ಈ ಕ್ಷಿಪಣಿ ಅಂತ ಬಂದಾಗ ನಮ್ಮ ಭಾರತ ದೇಶದಲ್ಲಿ ಯಾರು ಕ್ಷಿಪಣಿಗಳನ್ನ ತಯಾರು ಮಾಡ್ತಾರೆ ಓಕೆ ನಿಮಗೆಲ್ಲ ಗೊತ್ತಿರ್ತದೆ ದಟ್ ಈಸ್ ನೋನ್ ಆ ದನ್ ಡಿ ಆರ್ ಡಿ ಒ ಡಿ ಆರ್ ಡಿ ಒ ವಿಸ್ತರಿಸಿ ಬರೀರಿ ಅಂತೇಳಿ ಬಹಳ ಸಲ ಪಿ ಸಿ ಕ್ವಶನ್ ಆಗಿದೆ ಪಿ ಎಸ್ ಐ ಕ್ವೆಶನ್ ಆಗಿದೆ ಕೆ ಎಸ್ ಕ್ವೆಶನ್ ಆಗಿದೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಕ್ವಶನ್ ಆಗಿದೆ ಬಹಳ ಸಲ ಈ ಕ್ವಶನ್ ಬಂದಿದೆ ನಿಮಗೆ ಗೊತ್ತಿರಲಿ ಡಿ ಆರ್ ಡಿ ಒ ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಡಿ ಒ ಸ್ಟ್ಯಾಂಡ್ಸ್ ಫಾರ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇದು ಯಾವಾಗ ಸ್ಥಾಪನೆ ಆಯಿತು ಇತ್ತೀಚಿನ ಪಿ ಎಸ್ ಐ ಪರೀಕ್ಷೆಯಲ್ಲಿ ಈ ಕ್ವಶನ್ ಬಂದಿತ್ತು ಇತ್ತೀಚಿನ ಪಿ ಎಸ್ ಐ ಪರೀಕ್ಷೆಯಲ್ಲಿ ಈ ಕ್ವೆಶನ್ ಬಂದಿತ್ತು ಡಿ ಆರ್ ಡಿ ಓ ಯಾವಾಗ ಸ್ಥಾಪನೆ ಆಗಿತ್ತು ಅಂತ ಹೇಳಿ ಡಿ ಆರ್ ಡಿ ಒ ಸ್ಥಾಪನೆ ಇದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಲೂ ಕ್ವಶನ್ ಆಗಿದೆ ಇದರ ಕೇಂದ್ರ ಕಚೇರಿ ಇದು ನವದೆಹಲಿ ಓಕೆ ಹಾಗಾದರೆ ಡಿ ಆರ್ ಡಿ ಒನ ಧ್ಯೇಯವಾಕ್ಯ ಏನು ಮೋಟೋ ಸ್ಟ್ರೆಂತ್ಸ್ ಒರಿಜಿನ್ ಈಸ್ ಇನ್ ಸೈನ್ಸ್ ಓಕೆ ಸ್ಟ್ರೆಂತ್ಸ್ ಓರಿಜಿನ್ ಈಸ್ ಆಗಬೇಕಿತ್ತು ಓಕೆ ಇರಲಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಸ್ಟ್ರೆಂತ್ಸ್ ಓರಿಜಿನ್ ಈಸ್ ಇನ್ ಸೈನ್ಸ್ ಎಸ್ ಟಿ ಆರ್ ಇ ಆಗಬೇಕಿತ್ತು ಓಕೆ ಎಸ್ ಟಿ ಆರ್ ಎ ಆಗಿದೆ ಎಸ್ ಟಿ ಆರ್ ಇ ಎನ್ ಜಿ ಟಿ ಹೆಚ್ ಎಸ್ ಓರಿಜಿನ್ ಒ ಆರ್ ಐ ಜಿ ಐ ಎನ್ ಈಸ್ ಐ ಎಸ್ ಸ್ಟ್ರೆಂತ್ಸ್ ಓರಿಜಿನ್ ಈಸ್ ಇನ್ ಸೈನ್ಸ್ ಅಂದರೆ ಶಕ್ತಿಯ ಮೂಲ ಇರುವುದು ವಿಜ್ಞಾನದಲ್ಲಿ ಅಂದರ್ಥ ಶಕ್ತಿಯ ಮೂಲ ಇರುವುದು ವಿಜ್ಞಾನದಲ್ಲಿ ಓಕೆ ಎಷ್ಟು ಚಂದ ವರ್ಡ್ ಇದೆ ನೋಡಿದ್ದು ದೇಹವಾಕ್ಯ ಮೋಟೋ ಅಂದರೆ ಪ್ರತಿಯೊಂದರ ಶಕ್ತಿ ಅಡುಗಿರುವುದಲ್ಲಿ ವಿಜ್ಞಾನದಲ್ಲಿ ಅದನ್ನು ನಾವು ಪ್ರತಿನಿತ್ಯದ ಜೀವನದಲ್ಲಿ ಆ ಸತ್ಯವನ್ನು ನಾವು ಕಾಣ್ಕೊಳ್ತಾನೆ ಇರ್ತೀವಿ ವಿಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ ಓಕೆ ಹಾಗಾದರೆ ಈ ಡಿ ಆರ್ ಡಿ ಒನ ರಕ್ಷಣೆಯ ಹೊಣೆಯದು ಈ ರಕ್ಷಣೆ ಹೊಣೆ ಯಾರ್ದು ಅಂತಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂದರೆ ರಕ್ಷಣಾ ಸಚಿವಾಲಯದು ರಕ್ಷಣಾ ಇಲಾಖೆಯದು ಹಾಗಾದರೆ ರಕ್ಷಣಾ ಸಚಿವರು ಯಾರು ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು ಕೇಂದ್ರ ರಕ್ಷಣಾ ಸಚಿವರು ಯಾರು ಅಂತಂದರೆ ರಾಜನಾಥ್ ಸಿಂಗ್ ಅವರು ಓಕೆ ಬಹಳ ಸಲ ಪ್ರಶ್ನೆ ಆಗಿದೆ ಡಿ ಆರ್ ಡಿ ಒನ ಅಧ್ಯಕ್ಷರ ಬಗ್ಗೆ ಆಯಾ ಎಕ್ಸಾಮ್ಗಳು ಬರೋಕ್ಕಿಂತ ಮುಂಚೆ ನೀವು ಒಂದು ಸಲ ಡಿ ಆರ್ ಡಿ ಒನ ಚೇರ್ಮನ್ ಯಾರು ಅಂತೇಳಿ ನೋಡಿ ಹೋಗಬೇಕು ಬಹಳ ಸಲ ಡಿ ಆರ್ ಡಿ ಒ ಚೇರ್ಮನ್ ಇಸ್ರೋ ಚೇರ್ಮನ್ ಕೆಲವೊಂದು ಬಾರ್ಕ್ನ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಅದ್ರ ಚೇರ್ಮನ್ ಈ ರೀತಿ ಭಾರತದ ಮುಖ್ಯ ಒಂದು ಸಂಸ್ಥೆಗಳೇನಿದ್ದಾವೋ ಅದರ ಬಗ್ಗೆಯೂ ಬಹಳ ಸಲ ಕ್ವಶನ್ಸ್ ಬರ್ತವೆ ಅದಕ್ಕಾಗಿ ಪ್ರತಿ ಸಲ ನೀವು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಡಿ ಆರ್ ಡಿ ಒ ಚೇರ್ಮನ್ ಯಾರಿದ್ದಾರೆ ಇಸ್ರೋ ಚೇರ್ಮನ್ ಯಾರಿದ್ದಾರೆ ಆಮೇಲೆ ಬಾರ್ಕ್ನ ಚೇರ್ಮನ್ ಯಾರಿದ್ದಾರೆ ಅನ್ನೋದನ್ನು ನೋಡಬೇಕು ಪ್ರಸ್ತುತ ಈಗ ಸದ್ಯಕ್ಕೆ ಡಿ ಆರ್ ಡಿ ಒನ ಚೇರ್ಮನ್ ಯಾರು ಅಂತಂದರೆ ಡಾಕ್ಟರ್ ಜಿ ಸತೀಶ್ ರೆಡ್ಡಿ ನೆನಪಿರಲಿ ಹೆಸರು ಪ್ರಸ್ತುತ ಡಿ ಆರ್ ಡಿ ಒನ ಅಧ್ಯಕ್ಷರು ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಈ ಸತೀಶ್ ರೆಡ್ಡಿ ಬಗ್ಗೆ ಹೇಳಬೇಕು ಅಂತಂದರೆ ಇವರನ್ನು ಜೂನಿಯರ್ ಕಲಾಂ ಅಂತಲೇ ಕರೀಲಿ ಇವರ ಸೇವೆಯನ್ನು ಇವರ ಕ್ಷಿಪಣಿ ಕ್ಷೇತ್ರದ ಸೇವೆಯನ್ನು ಪರಿಗಣಿಸಿ ಇವರನ್ನು ಜೂನಿಯರ್ ಕಲಾಂ ಅಂತಲೇ ಕರೀಲಾಗ್ತದೆ ಇವ್ರಿಗೆ ಇರ್ತಕ್ಕಂಥ ಇನ್ನೊಂದು ಬೆರೋದು ಏನು ಅಂತಂದರೆ ಮುಂದಿನ ತಲೆಮಾರಿನ ಕ್ಷಿಪಣಿ ಮನುಷ್ಯ ಅಂತಲೂ ಕರೆಯಲಾಗ್ತದೆ ಡಾಕ್ಟರ್ ಜಿ ಸತೀಶ್ ರೆಡ್ಡಿಯವರನ್ನ ಜೂನಿಯರ್ ಕಲಾಂ ಅಂತಲೂ ಕರೆಯಲಾಗ್ತದೆ ಆಮೇಲೆ ಮುಂದಿನ ತಲೆಮಾರಿನ ಕ್ಷಿಪಣಿ ಮಾನವ ಅಂತಲೂ ಇವರನ್ನು ಸಂಬೋಧಿಸಲಾಗ್ತದೆ ಆ ಮಟ್ಟಿಗೆ ಡಾಕ್ಟರ್ ಜಿ ಸತೀಶ್ ರೆಡ್ಡಿಯವರ ಸಾಧನೆ ಇದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಓಕೆ ಮೊಟ್ಟ ಮೊದಲ ಬಾರಿಗೆ ಈ ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಅವರು ರಾಯಲ್ ಸೊಸೈಟಿ ಗೌರವವನ್ನು ಕೂಡ ಪಡ್ಕೊಂಡಿದ್ದಾರೆ ಅದು ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಡ್ಕೊಂಡವರು ಯಾರು ಅಂತಾರೆ ಸತೀಶ್ ರೆಡ್ಡಿ ರಾಯಲ್ ಅಂದರೆ ಮಿನಿಸ್ಟ್ರಿ ಆಫ್ ರಾಯಲ್ ಪ್ರಶಸ್ತಿ ಪಡ್ಕೊಂಡವರು ಓಕೆ ಡಿ ಡಿ ಎಷ್ಟು ಗೊತ್ತಿರಲಿ ಡಿ ಆರ್ ಡಿಒ ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ರಕ್ಷಣಾ ಸಂಶೋಧನೆ ಮತ್ತು ಅವರು ವಿದ್ಯುತ್ ಸಂಸ್ಥೆ ಸ್ಥಾಪನೆ ಹತ್ತೊಂಬತ್ತು ನೂರ ಐವತ್ತೆಂಟು ಕೇಂದ್ರ ಕಚೇರಿ ನವದೆಹಲಿ ಧ್ಯೇಯವಾಕ್ಯ ಸ್ಟ್ರೆಂತ್ಸ್ ಓರಿಜಿನಿಸಿಮ್ ಸೈನ್ಸ್ ಜವಾಬ್ದಾರಿ ಇಲಾಖೆ ಯಾವುದು ಅಂತಂದರೆ ರಕ್ಷಣಾ ಇಲಾಖೆ ಪ್ರಸ್ತುತ ಡಿ ಆರ್ ಡಿ ಒನ ಅಧ್ಯಕ್ಷರು ಯಾರು ಅಂದರೆ ಅವರು ಡಾಕ್ಟರ್ ಸಿ ಸತೀಶ್ ರೆಡ್ಡಿ ಇವರಿಗೆ ನಾವು ಜೂನಿಯರ್ ಕಲಾಂ ಅಥವಾ ಮುಂದಿನ ತಲೆಮಾರಿನ ಕ್ಷಿಪಣಿ ಮಾನವ ಅಂತೇಳಿ ಕರಿತೀವಿ ಓಕೆ ಹಾಗಾದರೆ ಈ ರೀತಿಯಾಗಿ ಸದ್ಯಕ್ಕೆ ನಮ್ಮಲ್ಲಿ ಭಾರತದಲ್ಲಿ ಅಗ್ನಿ ಕ್ಷಿಪಣಿ ಇದೆ ಬ್ರಹ್ಮೋಸ್ ಇದೆ ಬ್ರಹ್ಮೋಸ್ ಟೂ ಇದೆ ನಾಗಿದೆ ಆಮೇಲೆ ಅಸ್ತ್ರ ಇದೆ ಆಕಾಶ ಇದೆ ಎಸ್ ಫಂಡೆಡ್ ತೊಗೊಂಡಿದ್ದೀವಿ ಈ ರೀತಿ ಎಲ್ಲ ಕ್ಷಿಪಣಿಗಳ ನಮ್ಮಲ್ಲಿ ಇದ್ದಾವೆ ಅಂತಂದರೆ ಯಾವ ರೀತಿ ಇದು ಶುರು ಆಯಿತು ಅನ್ನೋದು ನಮಗೆ ಗೊತ್ತಿರಬೇಕು ಅದಕ್ಕಾಗಿ ಡಿ ಆರ್ ಡಿ ಓ ಕೆಲವೊಂದು ಯೋಜನೆ ಯೋಜನೆಗಳನ್ನು ಶುರು ಮಾಡ್ತಿದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಡಿ ಆರ್ ಡಿ ಒಟ್ಕೊಳ್ತದೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಹುಟ್ಕೊಂದು ಎರಡು ವರ್ಷದ ನಂತರ ಅಂದರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಪ್ರಾಜೆಕ್ಟ್ ಎಂಡಿಗೂ ಶುರು ಆಗ್ತದೆ ಭಾರತದ ಮೊಟ್ಟ ಮೊದಲ ಈ ಕ್ಷಿಪಣಿ ಕುರಿತಾದ ಒಂದು ಯೋಜನೆ ಯಾವುದು ಅಂತ ಕೇಳಿದಾಗ ದ್ಯಾಟ್ ಈಸ್ ಎ ಪ್ರೊಜೆಕ್ಟ್ ಎಂಡಿಗೋ ಅಲ್ಲಿ ನಾವು ಸರ್ಫೇಸ್ ಟು ಏರ್ ಮಿಸೈಲ್ ಅಂದರೆ ಭೂಮಿಯಿಂದ ಆಗಸಕ್ಕೆ ಹಾರತಕ್ಕಂಥ ಕ್ಷಿಪಣಿಗಳನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಇನ್ನು ಸಾವಿರದ ಒಂಬೈನೂರ ಅರವತ್ತು ಆದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರೊಜೆಕ್ಟ್ ಡೆವಿಲ್ ಶುರು ಆಗ್ತದೆ ಅಲ್ಲಿ ಕೂಡ ಸರ್ಫೇಸ್ ಟು ಏರ್ ಮಿಸೈಲ್ಗಳನ್ನು ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಸರ್ಫೇಸ್ ಟು ಏರ್ ಮಿಸೈಲ್ ಜೊತೆಗೆ ಇನ್ನೊಂದು ಬರುತ್ತೆ ದ್ಯಾಟ್ ಈಸ್ ಐ ಸಿ ಬಿ ಎಮ್ ಅಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇಲ್ಲಿ ಐ ಸಿ ಬಿ ಎಮ್ ಸರ್ಫೇಸ್ ಟು ಸರ್ಫೇಸ್ ಅಂದರೆ ಭೂಮಿ ಏನಂದರೆ ಆಗಸ ಭೂಮಿಯಿಂದ ಆಗಸಕ್ಕೆ ಕ್ಷಿಪಣಿ ಇಲ್ಲಿ ಐ ಸಿ ಬಿ ಎಮ್ ಇಂಟರ್ ಕಾಂಟಿನೆಂಟಲ್ ಕಾಂಟಿನೆಂಟ್ ಅಂದರೆ ಖಂಡ ಅಂತ ಇಂಟರ್ ಕಾಂಟಿನೆಂಟಲ್ ಅಂದರೆ ಖಂಡ ಅಂತರ ಖಂಡಾಂತರ ಇಂಟರ್ ಕಾಂಟಿನೆಂಟಲ್ ಖಂಡ ಅಂತರ ಖಂಡಾಂತರ ಬ್ಯಾಲಿಸ್ಟಿಕ್ ಅದಕ್ಕೆ ನಾವು ಕನ್ನಡದಲ್ಲಿ ಯಾವುದೇ ಒಳ್ಳೆ ಕಡೆಯಿಲ್ಲ ಕನ್ನಡದಲ್ಲೂ ಅದನ್ನು ಬ್ಯಾಲಿಸ್ಟಿಕ್ ಅಂತಲೇ ಕರಿತೀವಿ ಇಂಗ್ಲೀಷ್ನ ಕೂಡ ಬ್ಯಾಲಿಸ್ಟಿಕ್ ಅಂತಲೇ ಕರಿತೀವಿ ಅದನ್ನು ಐ ಸಿ ಬಿ ಎಮ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಂದರೆ ಖಂಡಾಂತರ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆ ಕ್ಷಿಪಣಿಗಳನ್ನು ಕೂಡ ತಯಾರು ಮಾಡ್ತಕ್ಕಂಥ ಒಂದು ಯೋಜನೆ ಆವಾಗಲೇ ಬಂತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರೊಜೆಕ್ಟ್ ಡೆವಿಲ್ ಅಂತ ಹೇಳಿ ಈಗ ಸದ್ಯಕ್ಕೆ ಇರತಕ್ಕಂಥ ಐ ಸಿ ಬಿ ಎಮ್ ಯಾವುದು ಅಂತಂದರೆ ಭಾರತದ ಸದ್ಯಕ್ಕೆ ಇರ್ತಕ್ಕಂಥ ಐ ಸಿ ಬಿ ಎಮ್ ಯಾವುದು ಅಂತಂದರೆ ದಟ್ ಈಸ್ ಅಗ್ನಿ ಫೈವ್ ಅದರ ಬಗ್ಗೆ ಮುಂದೆ ಹೇಳ್ತೀನಿ ನಾನು ಸಾವಿರದ ಒಂಬೈನೂರ ಹತ್ತು ಪ್ರೊಜೆಕ್ಟ್ ಎಂಟಿ ಯು ಸಾವಿರದ ಒಂಬೈನೂರ ಎಪ್ಪತ್ತು ಪ್ರೊಜೆಕ್ಟ್ ಡವಿಲ್ಲ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಯಾವ ಶುರು ಆಗ್ತದೆ ಅಂದರೆ ಐ ಜಿ ಎಮ್ ಡಿ ಪಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶುರುವಾಗಿರ್ತಕ್ಕಂಥ ಐ ಜಿ ಎಮ್ ಡಿ ಪಿ ಎರಡು ಸಾವಿರದ ಎಂಟರಲ್ಲಿ ಸಕ್ಸಸ್ಫುಲಿ ಕಂಪ್ಲೀಷನ್ ಆಗ್ತದೆ ಹಾಗಾದರೆ ಏನಿದು ಐ ಜಿ ಎಮ್ ಡಿ ಪಿ ಇಟ್ಸ್ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಐ ಜಿ ಎಂ ಡಿ ಪಿ ಒನ್ಸ್ ಅಗೇನ್ ಐ ರಿಪೀಟ್ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಐ ಹೋಪ್ ಯು ಆರ್ ಆಲ್ ಗೆಟಿಂಗ್ ಮೈ ಪಾಯಿಂಟ್ಸ್ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತೇಳಿ ಬಳಸ್ತೀನಿ ಗೈಝ್ ಕೇಳ್ಕೊಳ್ಳಿ ಇಂಟಿಗ್ರೇಟೆಡ್ ಅಂದರೆ ಏಕೀಕೃತ ಇಂಟಿಗ್ರೇಟೆಡ್ ಏಕೀಕೃತ ಗೈಡೆಡ್ ಅಂದರೆ ನಿರ್ದೇಶಿತ ಮಿಸೈಲ್ ಕ್ಷಿಪಣಿ ಡೆವಲಪ್ಮೆಂಟ್ ಅಭಿವೃದ್ಧಿ ಪ್ರೋಗ್ರಾಮ್ ಯೋಜನೆ ಒನ್ಸ್ ಅಗೇನ್ ಐ ರಿಪೀಟ್ ಕೇಳಿಸ್ಕೊತಾ ಇದೀರಾ ಕಮೋನ್ ಕೇಳಿ ಓಕೆ ಇಂಟಿಗ್ರೇಟೆಡ್ ಏಕೀಕೃತ ಗೈಡೆಡ್ ನಿರ್ದೇಶಿತ ಮಿಸೈಲ್ ಕ್ಷಿಪಣಿ ಡೆವಲಪ್ಮೆಂಟ್ ಅಭಿವೃದ್ಧಿ ಪ್ರೋಗ್ರಾಮ್ ಯೋಜನೆ ಅಂದರೆ ಏಕೀಕೃತ ನಿರ್ದೇಶಿತ ಕ್ಷಿಪಣಿಗಳ ಅಭಿವೃದ್ಧಿ ಯೋಜನೆ ಇಂಟಿಗ್ರೇಟೆಡ್ ಮಿ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆರಂಭ ಆಗಿರ್ತಕ್ಕಂಥ ಐ ಜಿ ಎಮ್ ಡಿ ಪಿ ಎರಡು ಸಾವಿರದ ಎಂಟರಲ್ಲಿ ಕಂಪ್ಲೀಟ್ ಆಗ್ತದೆ ಇದರ ನಾವು ಅಗ್ನಿ ಕ್ಷಿಪಣಿಗಳನ್ನ ರೆಡಿ ಮಾಡ್ತೀವಿ ಅಗ್ನಿ ಒನ್ ಅಗ್ನಿ ಟೂ ತ್ರೀ ಅಗ್ನಿ ಫೋರ್ ಅಗ್ನಿ ಫೈವ್ ರೆಡಿ ಆಗ್ತದೆ ಆಮೇಲೆ ಪೃಥ್ವಿ ಒನ್ ಪೃಥ್ವಿ ಟು ಪೃಥ್ವಿ ತ್ರೀ ಆಮೇಲೆ ಆಕಾಶ್ ರೆಡಿ ಆಗ್ತದೆ ನಾಗ್ ತ್ರಿಶೂಲ್ ಇವೆಲ್ಲ ಕ್ಷಿಪಣಿಗಳು ಈ ಒಂದು ಐ ಜಿ ಎಮ್ ಡಿ ಪಿ ಅಡಿಯಲ್ಲಿ ಸ್ಥಾಪಿತವಾಗ್ತವೆ ಮನಸ್ಸಿಗೆ ನಾಯಿ ರಿಪೀಟ್ ಸಾವಿರದ ಒಂಬೈನೂರ ಅರವತ್ತು ಪ್ರೊಜೆಕ್ಟ್ ಎಂಡಿಗು ಸಾವಿರದ ಒಂಬೈನೂರ ಎಪ್ಪತ್ತು ಪ್ರೊಜೆಕ್ಟ್ ಡೆವಿಲ್ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತು ಐ ಜಿ ಎಮ್ ಡಿ ಪಿ ಇದರಡೀಲಿ ಅಗ್ನಿ ಪೃಥ್ವಿ ಆಕಾಶ್ ನಾಗ್ ತ್ರಿಶೂಲ ಅಂತಕ್ಕಂಥ ಪ್ರಖ್ಯಾತ ಕ್ಷಿಪಣಿಗಳು ರೆಡಿ ಆಗ್ತವೆ ಓಕೆ ನೀವು ಚಿತ್ರದಲ್ಲಿ ನೋಡ್ತಿದ್ದೀರಿ ಕ್ಷಿಪಣಿ ಯಾವ ರೀತಿ ಉಡಾವಣೆ ಆಗ್ತಿದೆ ಅಂತ ಹೇಳಿ ಓಕೆ ಈ ನೆಕ್ಸ್ಟ್ ಕಾನ್ಸೆಪ್ಟ್ ಹಾಗಾದರೆ ಇಷ್ಟೆಲ್ಲ ಕ್ಷಿಪಣಿಗಳಿವೆ ಈ ಕ್ಷಿಪಣಿಗಳಲ್ಲಿ ವಿಧಗಳೇನು ಅಂಥೇಳಿ ಕನ್ಫ್ಯೂಷನ್ ಬಹಳ ಜನಕ್ಕಿರುತ್ತೆ ಈ ಕನ್ಫ್ಯೂಷನನ್ನು ನಾನೀಗ ಬಹಳ ಈಸಿಯಾಗಿ ಕ್ಲಿಯರ್ ಮಾಡ್ತೀನಿ ಕೇಳಿ ಸಿಂಪಲ್ ಸ್ನೇಹಿತರೆ ಇಲ್ಲಿ ಕ್ಷಿಪಣಿಗಳಲ್ಲಿ ನಾಲ್ಕು ರೀತಿಯ ವಿಧಗಳು ಬರ್ತವೆ ಅಂದರೆ ಆನ್ ದ ಬೇಸಿಸ್ ಆಫ್ ಲಾಂಚಿಂಗ್ ಅಂದರೆ ಉ ಕ್ಷಿಪಣಿಯನ್ನು ಉಡಾಯಿಸುವುದರ ಆಧಾರದ ಮೇಲೆ ಅಂದರೆ ಆನ್ ದ ಬೇಸಿಸ್ ಆಫ್ ಲಾಂಚಿಂಗ್ ನಾವು ನಾಲ್ಕು ವಿಧಗಳನ್ನಾಗಿ ಕ್ಷಿಪಣಿಗಳನ್ನ ವಿಭಾಗಿಸ್ತೇವೆ ಆ ನಾಲ್ಕು ವಿಧಗಳು ಯಾವುವು ಅಂತಂದರೆ ಒಂದು ಭೂಮಿಯಿಂದ ಆಗಸಕ್ಕೆ ಕ್ಷಿಪಣಿ ಇನ್ನೊಂದು ಭೂಮಿಯಿಂದ ಭೂಮಿಗೆ ಕ್ಷಿಪಣಿ ಇನ್ನು ಮಗದೊಂದು ಆಗಸದಿಂದ ಆಗಸ್ ಆಗಸದಿಂದ ಭೂಮಿಗೆ ಕ್ಷಿಪಣಿ ಇನ್ನೊಂದು ಆಗಸದಿಂದ ಆಗಸಕ್ಕೆ ಒಂದು ಭೂಮಿಯಿಂದ ಆಗಸಕ್ಕೆ ಎರಡು ಭೂಮಿಯಿಂದ ಭೂಮಿಗೆ ಮೂರು ಆಗಸದಿಂದ ಭೂಮಿಗೆ ನಾಲ್ಕು ಆಗಸದಿಂದ ಆಗಸಕ್ಕೆ ಒಂದು ಸರ್ಫೇಸ್ ಟು ಏರ್ ಮಿಸೈಲ್ ಎರಡು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಥರ್ಡ್ ಒನ್ ಏರ್ ಟು ಸರ್ಫೇಸ್ ಮಿಸೈಲ್ ಫೋರ್ತ್ ಒನ್ ಏರ್ ಟು ಏರ್ ಮಿಸೈಲ್ ಓಕೆ ಇದು ಏನು ಭಾಳ ಕಾಂಪ್ಲಿಕೇಟೆಡ್ ವಿಚಾರ ಅಲ್ಲ ವೆರಿ ಸಿಂಪಲ್ ನಾನು ಕ್ಲಿಯರ್ ಮಾಡ್ತೀನಿ ಭೂಮಿಯಿಂದ ಆಗಸಕ್ಕೆ ಅಂತಂದರೆ ಒಂದು ನಿರ್ದಿಷ್ಟ ಸ್ಥಳದಿಂದ ಒಂದು ಪಾಯಿಂಟನ್ನು ಮಾಡಿಕೊಂಡು ಈಗ ಭೂಮಿಯಿಂದ ಆಗಸಕ್ಕೆ ಅಂತಂದರೆ ಆಗಸಕ್ಕೆ ಯಾಕೆ ಹಾರಿಸ್ತೀವಿ ಅಂದರೆ ಆಗಸದಲ್ಲಿ ಹಾರಾಡತಕ್ಕಂಥ ಯುದ್ಧ ವಿಮಾನ ಆಗಿರ್ಬೋದು ವೈರಿ ದೇಶದ ಯುದ್ಧ ವಿಮಾನ ಆಗಿರ್ಬೋದು ಆಮೇಲೆ ವೈರಿ ದೇಶದ ವಿಮಾನಗಳಾಗಿರ್ಬೋದು ಅಥವಾ ವೈರಿ ದೇಶದ ಡ್ರೋನ್ಗಳಾಗಿರ್ಬೋದು ವಾಹಕಗಳು ಅಂತೀವಲ್ಲ ಅವಾಗಿರ್ಬೋದು ಅವುಗಳನ್ನು ಔಟ್ ಮಾಡಿ ಹೊಡಿತಕ್ಕಂಥದ್ದಕ್ಕೆ ನಾವು ಭೂಮಿಯಿಂದ ಆಗಸಕ್ಕೆ ಕ್ಷಿಪಣಿಯನ್ನು ಬಳಸ್ತೀವಿ ಓಕೆ ಇತ್ತೀಚೆಗೆ ನಾವು ನಿಮ್ಗೆ ಕ್ವೆಶನ್ ಬರ್ಬೋದು ಇತ್ತೀಚೆಗೆ ಭೂಮಿಯಿಂದ ಆಗಸಕ್ಕೆ ಹಾರತಕ್ಕಂಥ ಕ್ಷಿಪಣಿಯನ್ನು ಒಂದು ದೇಶದಿಂದ ಆಮದು ಮಾಡ್ಕೊಂಡ್ವಿ ದೇಶದಿಂದ ಆಮದು ಮಾಡ್ಕೊಂಡ್ವಿ ಹಾಗಾದರೆ ಆ ಕ್ಷಿಪಣಿಯ ಹೆಸರು ಏನು ಅಂತ ಹೇಳಿ ಕ್ವಶನ್ ಕೇಳ್ತಾನೆ ನಿಮ್ಗೆ ಗೊತ್ತಿಲ್ಲ ದಟ್ ಇಸ್ ಎಸ್ ಫೋರ್ ಹಂಡ್ರೆಡ್ ಯಾವುದು ಎಸ್ ಫೋರ್ ಹಂಡ್ರೆಡ್ ಓಕೆ ಈ ರೀತಿಯ ಪ್ರಶ್ನೆಗಳು ಕೂಡ ಬರ್ತವೆ ಮುಂದಿನ ವಿಡಿಯೋಗಳಲ್ಲಿ ಆ ಎಸ್ ಹಂಡ್ರೆಡ್ ಏನು ಆ ಕ್ಷಿಪಣಿಯ ಒಂದು ಸ್ಪೆಷಾಲಿಟಿ ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ ಓಕೆ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಿದ್ದೀರಿ ಭೂಮಿಯಿಂದ ಅಗಸಕ್ಕೆ ಅಂದರೆ ಭೂಮಿಯಿಂದ ಒಂದು ನಿರ್ದಿಷ್ಟ ಸ್ಥಳದಿಂದ ಅದನ್ನು ಹಾರಿಸಿ ಬಿಡ್ತಾ ಇದ್ದಾರೆ ಈ ಭೂಮಿಯಿಂದ ಅಗಸಕ್ಕೆ ಹಾರತಕ್ಕಂಥ ಕ್ಷಿಪಣಿಗೆ ಒಂದು ಟಾರ್ಗೆಟ್ ಏನು ಅಂತಂದರೆ ಆಗಸಲ್ಲಿ ಹರಡತಕ್ಕಂಥ ಯುದ್ಧ ವಿಮಾನ ವೈರಿ ದೇಶದ ಯುದ್ಧ ವಿಮಾನ ವೈರಿ ದೇಶದ ವಿಮಾನ ಅಥವಾ ವೈರಿ ದೇಶದ ಡ್ರೋನ್ಗಳು ಓಕೆ ಇದು ಭೂಮಿಯಿಂದ ಆಗಸಿಕೆ ಇನ್ನು ಭೂಮಿಯಿಂದ ಭೂಮಿ ಅಂತಂದರೆ ಒಂದು ನಿರ್ದಿಷ್ಟ ಸ್ಥಳದಿಂದ ಇನ್ನೊಂದು ಸ್ಥಳವನ್ನು ಗುರಿಯಾಗಿಸಿಕೊಂಡು ಗುರಿಯಾಗಿಸಿ ಇಟ್ಟುಕೊಂಡು ಹಾರಿಸೋದು ಈ ಫಾರ್ ಎಕ್ಸಾಂಪಲ್ ಯುದ್ಧ ನಡೆದಿದೆ ಅಂತ ಅಂದ್ಕೊಳ್ಳಿ ಭಾರತ ಪಾಕಿಸ್ತಾನ ಯುದ್ಧ ನಡೆದಿದೆ ಈ ಭಾರತದ ಒಂದು ಗಡಿಯಿಂದ ನಾವು ಕ್ಷಿಪಣಿಯನ್ನು ಉಡಾಯಿಸಿದಾಗ ವೈರಿ ದೇಶದವರು ಅವಿತುಕೊಂಡು ಕುಳಿತಿರ್ತಕ್ಕಂಥ ಅಡುಗುತಾಣಗಳು ಏನಿರ್ತಾವೆ ಅವುಗಳನ್ನು ಹೊಡೆದಾಗ್ತದೆ ಅಂದರೆ ಭೂಮಿಯಿಂದ ಹಾರಿತು ಹೋಗಿ ಲ್ಯಾಂಡ್ ಭೂಮಿ ಮೇಲೆ ಆಯಿತು ಅಂದರೆ ಸ್ಫೋಟೆಯಲ್ಲಿ ಆಯಿತು ಭೂಮಿ ಮೇಲೆ ಭೂಮಿಯಿಂದ ಭೂಮಿಗೆ ಒಂದು ಸರ್ಫೇಸ್ನಿಂದ ಹಾರಿ ಇನ್ನೊಂದು ಸರ್ಫೇಸ್ ಮೇಲೆ ದಾಳಿಯನ್ನು ಮಾಡತಕ್ಕಂಥದ್ದು ಅದು ಭೂಮಿಯಿಂದ ಭೂಮಿಗೆ ಕ್ಷಿಪಣಿ ಇಲ್ಲಿ ಗುರಿ ಏನಾಗಿರ್ತದೆ ಅಂತಂದರೆ ವೆರಿ ವೆರಿ ಕ್ಲಿಯರ್ ಒಂದು ವೈರಿ ದೇಶದ ಅಡುಗುತಾಣ ಆಗಿರ್ಬೋದು ಅಥವಾ ವೈರಿ ದೇಶದ ಒಂದು ಸ್ಥಳ ಆಗಿರ್ಬೋದು ವೈರಿ ದೇಶದ ನಗರ ಆಗಿರ್ಬೋದು ಕಟ್ಟಡಗಳಾಗಿರ್ಬೋದು ಸ್ಮಾರಕ ಆಗಿರ್ಬೋದು ಅದೇನೋ ಆಗಿರ್ಬೋದು ಬಟ್ ಭೂಮಿಯಿಂದ ಹಸಿ ಮೇಲೆ ಭೂಮಿಯ ಮೇಲೆ ಹೋಗಿ ಅದು ಸ್ಫೋಟವನ್ನು ಆಗ್ತದೆ ಓಕೆ ಇನ್ನು ಥರ್ಡ್ ಒನ್ ಯಾವುದು ಅಂದರೆ ಆಗಸ್ಟದಿಂದ ಭೂಮಿಗೆ ನಿಮಗೆ ಗೊತ್ತಿರ್ಬೋದು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಅತ್ಯಂತ ದಾರುಣ ಒಂದು ಅಟ್ಯಾಕ್ ಅದು ಹೇಡಿಗಳಂತೆ ಬಂದು ಪಾಕಿಸ್ತಾನದ ಉಗ್ರರು ಹೇಡಿಗಳಂತೆ ಬಂದು ಆ ಒಂದು ಪೈಶಾಚಿಕ ಕೃತ್ಯವನ್ನು ಮಾಡಿದರು ಅದರಲ್ಲಿ ಪ್ಲ್ಯಾನ್ ಎಲ್ಲ ಮಾಡಿದವರು ಅದೇ ದೇಶದವರಾಗಿದ್ದರು ಆ ಒಂದು ಸ್ಫೋಟವನ್ನು ಮಾಡಿದ್ದು ಮುನ್ನೂರ ಐವತ್ತು ಕೆ ಜಿ ಸ್ಫೋಟವನ್ನು ತನ್ನ ಟಾಟಾ ಎಸ್ ಯು ವಿ ವಾಹನದಲ್ಲಿ ತಗೊಂಡು ಬಂದು ಧರ್ ಅಂತಕ್ಕಂಥ ಒಬ್ಬ ಉಗ್ರ ಭಾರತದ ಸಿ ಆರ್ ಪಿ ಎಫ್ ಯೋಧರು ಹೋತಕ್ಕಂಥ ಒಂದು ಕಾನ್ವಾಯ್ಗೆ ಬಂದು ಗುದಿಸ್ತಾನೆ ಆ ಸ್ಫೋಟನಲ್ಲೇ ನಲವತ್ನಾಲ್ಕು ಜನ ನಮ್ಮ ಸೈನಿಕರು ವೀರ ಮರವನ್ನು ಹಾಕ್ತಾರೆ ಅವಾಗ ಅದಕ್ಕೆ ನಾವು ಪ್ರತಿಕಾರವನ್ನು ತೀರಿಸ್ಕೊಂಡಿದ್ದು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತು ಏರ್ ಸ್ಟ್ರೈಕನ್ನು ಮಾಡುವುದರ ಮುಖಾಂತರ ನಿಮಗೆಲ್ಲ ಗೊತ್ತಿದೆ ಫೆಬ್ರವರಿ ಹದಿನಾಲ್ಕಕ್ಕೆ ಏನಾಗ್ತದೆ ಪುಲ್ವಾಮಾ ಅಟ್ಯಾಕ್ ಆಗ್ತದೆ ಅದರ ಪ್ರತಿಕಾರವಾಗಿ ನಾವು ಫೆಬ್ರವರಿ ಇಪ್ಪತ್ತಾರಕ್ಕೆ ಏರ್ ಸ್ಟ್ರೈಕನ್ನು ಮಾಡ್ತೀವಿ ಆವಾಗ ಬಾಲಕೋಟ್ ಚಕೋಟಿ ಮುಜಫರಾಬಾದ್ ಓಕೆ ಬಾಲಕೋಟ್ ಚಕೋಟಿ ಮುಜಫರಾಬಾದ್ ಮೇಲೆ ದಾಳಿ ಮಾಡಿದ್ವಿ ಅಲ್ಲಿ ನಾವು ಬಳಸಿದ್ದು ಆಗಸ್ಟದಿಂದ ಭೂಮಿಗೆ ಹಾರತಕ್ಕಂಥ ಕ್ಷಿಪಣಿಗಳನ್ನು ಆಗಸ್ಟದಿಂದ ಭೂಮಿಗೆ ನಾವು ಹೋಗಿ ಯುದ್ಧ ವಿಮಾನ ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ಏನು ಮಾಡಿದ್ವಿ ಸ್ಫೋಟಗಳನ್ನ ಸಿಡಿಸಿ ಬಾಲಕೋಟ್ ಚಕೋಟಿ ಮುಜಫ್ಪರಾಬಾದ್ನಲ್ಲಿ ಯಾರು ಈ ಪುಲಾಮಾ ಆಟಗೆ ಸ್ಕೆಚ್ ಹಾಕಿದ್ರು ಅವರನ್ನು ಹೊಡೆದು ಹಾಕಿದ್ವಿ ಅಲ್ಲಿ ನಾವು ಬಳಸಿದ್ದು ಆಗಸಿಂದ ಭೂಮಿಗೆ ಹಾಕ್ತಕ್ಕಂಥ ಕ್ಷಿಪ್ರಗಳನ್ನ ಅಂದರೆ ಏರ್ ಟು ಸರ್ಫೇಸ್ ಮಿಸೈಲ್ಗಳನ್ನು ಇನ್ನು ಫೋರ್ತ್ ಒನ್ ಆಗಸಿಂದ ಆಗಸಿಕೆ ಅಂದರೆ ಏರ್ ಟು ಏರ್ ಮಿಸೈಲ್ ಇಟ್ಸ್ ವೆರಿ ಸಿಂಪಲ್ ಇಲ್ಲಿ ಆಗಸಿಂದ ಆಗಸ್ಕೆ ಅಂತಂದಾಗ ಯುದ್ಧ ವಿಮಾನ ಈಗ ಯುದ್ಧ ನಡೆದಿದೆ ಅಂತ ಅಂದ್ಕೊಳ್ಳಿ ಅವ್ರದೂ ವಾಯುಸೇನೆಯಿಂದ ವಿಮಾನಗಳು ಬರ್ತವೆ ನಮ್ಮೂ ವಾಯುಸೇನೆಯಿಂದ ವಿಮಾನಗಳು ಬರ್ತವೆ ಅವರು ಕ್ಷಿಪಣಿಯನ್ನು ನಮ್ಮ ಕಡೆ ಹರಿಸ್ತಾರೆ ನಾವು ಕ್ಷಿಪಣಿ ಅಂದರೆ ನಮಗೂ ಅವರು ಏರಿ ಅವರಿಗೆ ನಾವು ಈ ರೀತಿ ಒಂದು ವಾಯುವಿನಲ್ಲಿಯೇ ಒಂದು ಫೈಟ್ ಉಂಟಾಗ್ತದೆ ಅಲ್ಲಿಯೇ ಯುದ್ಧ ಉಂಟಾಗ್ತದೆ ಅಲ್ಲಿ ನಾವು ಆಗಸಿಂದ ಆಗಸಕ್ಕೆ ಕ್ಷಿಪಣಿಗಳನ್ನು ಬಳಸ್ತೀವಿ ನಮ್ಮಲ್ಲಿ ಇರ್ತಕ್ಕಂಥ ಆಗಸಿಂದ ಆಗಸಕ್ಕೆ ಹರ್ತಕ್ಕಂಥ ಏಕೈಕ ಕ್ಷಿಪಣಿ ಯಾವುದು ಅಂತಂದರೆ ದಟ್ ಈಸ್ ಅಸ್ತ್ರ ಅಂಥೇಳಿ ನಿಮಗೆಲ್ಲ ಗೊತ್ತಿರ್ತದೆ ಓಕೆ ಇದು ಕ್ಷಿಪಣಿಯ ವಿಧಗಳು ಅಂದರೆ ಉಡಾವನ ಆಧಾರದ ಮೇಲೆ ನಾಲ್ಕು ವಿಧಗಳನ್ನಾಗಿ ಕ್ಷಿಪಣಿಗಳನ್ನ ಡಿವೈಡ್ ಮಾಡ್ತೀವಿ ಒಂದು ಭೂಮಿಯಿಂದ ಆಗಸಕ್ಕೆ ಸರ್ಫೇಸ್ ಟು ಏರ್ ಮಿಸೈಲ್ ಎರಡು ಭೂಮಿಯಿಂದ ಭೂಮಿಗೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಮೂರು ಆಗಸದಿಂದ ಭೂಮಿಗೆ ಎರಡು ಟು ಸರ್ಫೇಸ್ ಮಿಸೈಲ್ ಆಮೇಲೆ ನಾಲ್ಕು ಆಗಸಿಂದ ಆಗಸಕ್ಕೆ ಎರಡು ಟು ಏರ್ ಮಿಸೈಲ್ ಓಕೆ ಇದಿಷ್ಟು ಓಕೆ ಒನ್ಸ್ ಅಗೇನ್ ಕ್ವಿಕ್ ರಿವಿಷನ್ ಮಾಡಿಬಿಡೋಣ ಓಕೆ ಕ್ಷಿಪಣಿ ಅಂತಂದರೆ ಸ್ಫೋಟಕ ಬಳಸಿದವರು ಜರ್ಮನ್ನ ರಾಜೀಸೇನೆ ವಿ ಒನ್ ಬಿ ಟು ಡಿ ಆರ್ ಒ ಫುಲ್ ಫಾರಂ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಸ್ಥಾಪನೆ ಸಾವಿರದ ಒಂಬೈನೂರ ಐವತ್ತೆಂಟು ಕೇಂದ್ರ ಕಚೇರಿ ನವದೆಹಲಿ ಧ್ಯೇಯವಾಕ್ಯ ಸ್ಟ್ರೆಂತ್ಸ್ ಇನ್ ಸೈನ್ಸ್ ಜವಾಬ್ದಾರಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ರಕ್ಷಣಾ ಇಲಾಖೆ ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಇವರನ್ನು ಜೂನಿಯರ್ ಕಲಂ ಅಥವಾ ಮುಂದಿನ ತಲೆಮಾರಿನ ಮುಂದಿನ ತಲೆಮಾರಿನ ಕ್ಷಿಪಣಿ ಮಾನವ ಅಂತನೂ ಕರೆಯಲಾಗ್ತದೆ ಓಕೆ ಡಿ ಆರ್ ಡಿ ಯೋಜನೆಗಳು ಸಾವಿರದ ಒಂಬೈನೂರ ಅರವತ್ತು ಪ್ರೊಜೆಕ್ಟ್ ಎಂಡಿಗೋ ಸಾವಿರದ ಒಂಬೈನೂರ ಎಪ್ಪತ್ತು ಪ್ರೊಜೆಕ್ಟ್ ಡೆವಿಲ್ ಆಮೇಲೆ ಎಂಬತ್ತು ಐ ಜಿ ಎಂ ಡಿ ಪಿ ಓಕೆ ಈ ಯೋಜನೆಗಳ ಬಗ್ಗೆ ಗೊತ್ತಿರಲಿ ನಿಮಗೆ ಓಕೆ ಏನು ಕ್ಷಿಪಣಿ ವಿಧಗಳು ಯಾವುವು ಭೂಮಿಯಿಂದ ಆಗಸಕ್ಕೆ ಸರ್ಫೇಸ್ ಟು ಏರ್ ಮಿಸೈಲ್ ಎರಡನೇದು ಭೂಮಿಯಿಂದ ಭೂಮಿಗೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಮೂರನೇದು ಆಗಸಿಂದ ಭೂಮಿಗೆ ಕ್ಷಿಪಣಿ ಆಮೇಲೆ ಆಗಸಿಂದ ಆಗಸಕ್ಕೆ ಎರಡು ಟು ಏರ್ ಮಿಸೈಲ್ ಇದು ಇವತ್ತಿನ ವಿಚಾರ ಅಂದರೆ ಡಿಫೆನ್ಸ್ ಟೆಕ್ನಾಲಜಿಯ ಭಾಗವೊಂದನ್ನು ಇಲ್ಲಿ ನೋಡಿದ್ವಿ ನಾನು ಇನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ವಿಚಾರ ಈ ಕ್ಷಿಪಣಿಯ ಏನು ವಿಧಗಳಿದಾವೋ ಈ ವಿಧಗಳನ್ನು ಪ್ರತಿಯೊಂದನ್ನು ಕ್ಲಿಯರ್ ಆಗಿ ನೀವೇನು ನಾಲ್ಕು ವಿಧಗಳಿದಾವೋ ಈ ನಾಲ್ಕು ವಿಧಗಳಿಗೆ ಸೆಪ್ರೇಟ್ ವಿಡಿಯೋಗಳನ್ನು ಮಾಡಿ ಆ ವಿಧಗಳೇನು ಯಾವ ರೀತಿ ಗುರಿಯನ್ನು ನೀಡುತ್ತಾರೆ ಯಾವ ರೀತಿ ಗುರಿಯನ್ನು ಹೊಡೆಯಲಾಗ್ತದೆ ಯಾವ ರೀತಿ ನಿರ್ದೇಶನ ಕೊಡಲಾಗ್ತದೆ ಯಾವ ಯಾವ ಕ್ಷಿಪಣಿಗಳು ಇವೆ ಅಂದರೆ ಭೂಮಿಯಿಂದ ಆಗಸಕ್ಕೆ ಯಾವ ಕ್ಷಿಪಣಿ ಭೂಮಿಯಿಂದ ಭೂಮಿಗೆ ಯಾವ ಕ್ಷಿಪಣಿ ಆಗಸಿಂದ ಭೂಮಿಗೆ ಯಾವ ಕ್ಷಿಪಣಿ ಆಗಸಿಂದ ಆಗಸಕ್ಕೆ ಯಾವ ಕ್ಷಿಪಣಿ ಯಾವ ರೀತಿ ವರ್ಕಿಂಗ್ ಇರುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋನಲ್ಲಿ ಪಾರ್ಟ್ ಟೂರ್ನಲ್ಲಿ ಹೇಳ್ಕೊಡ್ತೀನಿ ಓಕೆ ಎಸ್ ನೀವು ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಪಡೆಯಬೇಕಾದ್ರೆ ನನ್ನ ರೆಫರಲ್ ಕೋಡನ್ನು ಬಳಸ್ಬೋದು ಚಿದೂ ಸರ್ ಅಂಥೇಳಿ ಓಕೆ ಇದರ ಮುಖಾಂತರ ನೀವು ಸಬ್ಸ್ಕ್ರಿಪ್ಷನನ್ನು ಪಡೆದುಕೊಳ್ಬೋದು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಅನುಕೂಲ ಆಯಿತು ಅಂತ ಹೇಳಿ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಮಿಸೈಲ್ ಬಗ್ಗೆ ನಿಮಗೆ ಈ ಅನ್ನು ತರ್ತೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ದಿಸ್ ಈಸ್ ಯುವರ್ ಎನ್ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಲ್ಲಿ ಹ್ಯಾವ್ ಅ ಗುಡ್ ಡೇ